Hi, hello viewers! Welcome to my channel, Samaafoods. ಇವತ್ತಿನ ರೆಸಿಪಿ ಏನಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾದಂತಹ ಮತ್ತು ತುಂಬ ಕಮ್ಮಿ ಜನ ಇಷ್ಟಪಟ್ಟು ತಿನ್ನುವಂತಹ ತರಕಾರಿ ಹಾಗಲಕಾಯಿ ಪಲ್ಯನ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಥರ ರುಚಿಯಾಗಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ತುಂಬಾ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅಂತ ಟ್ಯಾಪ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ಕಬ್ಬಿಣದ ಹಂಚನ್ನು ಬಿಸಿ ಇಟ್ಕೊಂಡಿದ್ದೀನಿ. ಹಂಚು ಕಾದ ನಂತರ ನೋಡಿ ಈ ಥರ ತೆಳುವಾಗಿ ಹೆಚ್ಕೊಂಡಂತಹ ಕಟ್ ಮಾಡಿಟ್ಕೊಂಡಿರುವಂತಹ ಹಾಗಲಕಾಯಿನ ಸೇರಿಸ್ತಾ ಇದ್ದೀನಿ. ಈ ಥರ ಮಧ್ಯದಲ್ಲಿರೋ ಬೀಜನ ತೆಗೆದು ರೌಂಡಾಗಿ ಕಟ್ ಮಾಡಿ ನಾನು ಕಬ್ಬಿಣದ ಹಂಚಿಗೆ ಸೇರಿಸಿ ಚೆನ್ನಾಗಿ ಹುರಿತೀನಿ. ಮೊದಲಿಗೆ ನಾನು ಈ ಹಾಗಲಕಾಯಿನ ಹಾಗೆ ಎಣ್ಣೆ ಸೇರಿಸ್ತೇನೆ, ಅದರಲ್ಲಿರೋಂತಹ ತೇವಾಂಶ ಹೋಗೋವರೆಗೂ ಹಾಗೇ ಹುರಿತೀನಿ. ಆ ನಂತರ ನೋಡಿ ಈ ಥರ ಅದರದ್ದು ತೇವಾಂಶ ಎಲ್ಲ ಹೋದ್ಮೇಲೆ, ಡ್ರೈ ರೋಸ್ಟ್ ಆದಮೇಲೆ ಇದಕ್ಕೆ ಒಂದು 3 ಚಮಚದಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ನೋಡಿ 3 ಚಮಚದಷ್ಟು ಎಣ್ಣೆನ ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರಿತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಹುರಿಯೋದ್ರಿಂದ ಬೇಗ ಬೇಗ ಸೀದೋಗ್ಬಿಡುತ್ತೆ, ಹುರಿದಿದೆ ಅಂತ ಅನಿಸುತ್ತೆ ಬಟ್ ಸಾಫ್ಟ್ ಆಗಿರುತ್ತೆ. ಆದರೆ ನಮಗೆ ಲೋ ಫ್ಲೇಮಲ್ಲಿ ಹುರಿಯೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ, ತುಂಬಾ ನೀಟಾಗಿ ರೋಸ್ಟ್ ಆಗಿರುತ್ತೆ. ನೋಡಿ ಇವಾಗ ಇದು ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ನಾನಿಲ್ಲಿ ತೆಕ್ಕೊಳ್ತಾ ಇಲ್ಲ, ಇದರಲ್ಲೇ ಕಬ್ಬಿಣದ ಹಂಚನ್ನ ಬಿಸಿಲೇ ಇನ್ನೊಂದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗೋದಕ್ಕೆ ಸೈಡ್ಗೆ ಎತ್ತಿಡ್ತೀನಿ. ಆನಂತರ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ. ಪಾತ್ರೆ ಬಿಸಿ ಆದ ನಂತರ 1 ದೊಡ್ಡ ಚಮಚದಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ 1/4 ಚಮಚದಷ್ಟು ಜೀರಿಗೆ, 1/4 ಚಮಚದಷ್ಟು ಸಾಸಿವೆನ ಸೇರಿಸ್ತಾ ಇದ್ದೀನಿ. ಇವೆರಡು ಚೆನ್ನಾಗಿ ಕೆಂಪಾಗಿ ಚಿಟಪಟ ಆದ ನಂತರ ಸ್ವಲ್ಪ ಕರಿಬೇವನ್ನ ಚೆನ್ನಾಗಿ ಮುರಿದು ಸೇರಿಸ್ತಾ ಇದ್ದೀನಿ. ನೋಡಿ ಆನಂತರ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸಹ ಈ ಒಗ್ಗರಣೆ ಜೊತೆಗೆ ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಇದೇನು ತುಂಬ ಕಲರ್ ಚೇಂಜ್ ಆಗಬೇಕು ಅಂತ ಏನಿಲ್ಲ. ನೋಡಿ ಈ ಥರ ಆದರೆ ಸಾಕು. ಇವಾಗ ಹುರಿದು ಇಟ್ಕೊಂಡಿರುವಂತಹ ಹಾಗಲಕಾಯಿನ ಈರುಳ್ಳಿ ಮಿಶ್ರಣಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದ್ರ ಜೊತೆಗೂ ಕೂಡ ಲೋ ಫ್ಲೇಮಲ್ಲಿ ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಹಾಗಲಕಾಯಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಾಗಲಕಾಯಿ ಕಹಿ ಕಮ್ಮಿಯಾಗಿ ರುಚಿ ಜಾಸ್ತಿ ಆಗುತ್ತೆ. ಆನಂತರ 1/4 ಚಮಚದಷ್ಟು ಅರಿಶಿನದ ಪುಡಿನ ಸೇರಿಸ್ತಾ ಇದ್ದೀನಿ. ಆನಂತರ ಇದಕ್ಕೆ 1/4 ಚಮಚದಷ್ಟು ಗರಂ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1/4 ಚಮಚದಷ್ಟು ಧನಿಯಾ ಪುಡಿನ ಸಹ ಸೇರಿಸ್ಕೊಂಡಿದ್ದಾಯಿತು. ಈಗ ನೋಡಿ ಇದಕ್ಕೆ ನಾನು ಗೊಜ್ಜಿನ ಪುಡಿನ ಸೇರಿಸ್ತಾ ಇದ್ದೀನಿ. ಈ ಗೊಜ್ಜಿನ ಪುಡಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ, ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. 1 ಚಮಚದಷ್ಟು ಗೊಜ್ಜಿನ ಪುಡಿನ ಸೇರಿಸಿದ ನಂತರ 1 ಚಮಚದಷ್ಟು ಅಚ್ಚಕಾರದ ಪುಡಿನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಇದನ್ನು ಚೆನ್ನಾಗಿ ಈ ಹಾಕಿರೋ ಮಸಾಲೆಗಳನ್ನು ಈ ಹಾಗಲಕಾಯಿ ಜೊತೆಗೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಅಥವಾ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ 1-2 ನಿಮಿಷ ಬಾಡಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಅದೆಲ್ಲ ಫ್ರೈ ಆದ ನಂತರ ಇವಾಗ ಇದಕ್ಕೆ 2 ಚಮಚದಷ್ಟು ಹುರಿದು ಪುಡಿ ಮಾಡಿಟ್ಕೊಂಡಿರುವಂತಹ ಶೇಂಗಾ ಬೀಜದ ಪುಡಿನ ಸೇರಿಸ್ತಾ ಇದ್ದೀನಿ. ಆನಂತರ 1 ಚಮಚದಷ್ಟು ಗುರೆಳ್ ಪುಡಿ, ಇಂಗ್ಲೀಷಲ್ಲಿ ನಿಗರ್ ಸೀಡ್ಸ್ ಅಂತಲೂ ಕರೀತಾರೆ, ಗುರೆಳ್ ಪುಡಿನ ಸೇರಿಸಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಈ ಶೇಂಗಾ ಪುಡಿ ಮತ್ತು ಗುರೆಳ್ ಪುಡಿನ ಸೇರಿಸಿದ್ವಲ್ವ, ಆ ಗುರೆಳ್ ಪುಡಿ ಮತ್ತು ಶೇಂಗಾ ಪುಡಿ ಇದಕ್ಕೆ ಒಂದು ಗ್ರೇವಿ ಟೆಕ್ಸ್ಚರ್ ಕೊಡುತ್ತೆ, ತುಂಬ ಟೇಸ್ಟ್ ಅನಿಸುತ್ತೆ ಮತ್ತು ಕಹಿ ಗೊತ್ತಾಗದಿರೋ ಥರ ಮ್ಯಾನೇಜ್ ಮಾಡುತ್ತೆ. ಆನಂತರ 1 ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು
ಹುಣಸೆ ಹಣ್ಣನ್ನು ನಾನು ಈ ಥರ ನೆನೆಸಿಟ್ಕೊಂಡಿದ್ದೆ ಒಂದು 10 ನಿಮಿಷಕ್ಕಿಂತ ಮುಂಚೆ. ಈಗ ಆ ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿವುಚಿ ಅದರ ರಸನ ಈ ಪಲ್ಯಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ತೆಳುವಾಗಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಸೇರಿಸಿ, ಗಟ್ಟಿಯಾಗಿ ಬೇಕು ಅಂದರೆ ಇಷ್ಟೇ ಸಾಕು. ನನಗೆ ಇನ್ನೂ ಸ್ವಲ್ಪ ನೀರು ಬೇಕು ಅನ್ನಿಸ್ತು, ಹಾಗಾಗಿ ಇನ್ನೂ ಸ್ವಲ್ಪ ನೀರನ್ನು ಸೇರಿಸಿದೆ. ಆನಂತರ 1 ಚಮಚದಷ್ಟು ಬೆಲ್ಲದ ಪುಡಿನ ನಾನಿಲ್ಲಿ ಸೇರಿಸ್ತಿದ್ದೀನಿ. ಯಾಕೆಂದರೆ ಹುಣಸೆಹಣ್ಣು ಹಾಕಿರ್ತೀವಲ್ವ, ಹಾಗಾಗಿ ಬೆಲ್ಲ ಕಂಪಲ್ಸರಿಯಾಗಿ ಹಾಕಲೇಬೇಕು, ಇಲ್ಲಾಂದರೆ ಹುಳಿ ಹುಳಿ ಆಗಿಬಿಡುತ್ತೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಉದುರಿಸಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಮಿಕ್ಸ್ ಆದಮೇಲೆ ಒಂದು ಮೇಲ್ಗಡೆ ಒಂದು ಪಾತ್ರೆನ ಮುಚ್ಚಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ತೀನಿ. ನೋಡಿ, ಒಂದು 10 ನಿಮಿಷ ಕುದ್ದಾದ ನಂತರ ಹೇಗೆ ಕಾಣಿಸ್ತಾ ಇದೆ ಅಂತ, ಎಣ್ಣೆ ಕೂಡ ತೇಲಿ ಮೇಲೆ ಬಂದಿದೆ. ಹಾಗೆ ರುಚಿಯೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಖಾರ ಹುಳಿ ಏನಾದರೂ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ಅಂತ ನೋಡಿಕೊಂಡು ಮತ್ತೊಂದು ಸಲ ಬೇಕಾದರೆ ನೀವು ಈ ಹಂತದಲ್ಲಿ ಉಪ್ಪು ಅಥವಾ ಖಾರ ಸೇರಿಸ್ಕೋಬೋದು, ಅಥವಾ ಬೆಲ್ಲ ಕಮ್ಮಿ ಇದೆ ಅಂತ ಅನಿಸಿದ್ರೆ ಈ ಟೈಮಲ್ಲಿ ಟೇಸ್ಟ್ ಮಾಡಿ ಸೇರಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕಹಿ ಇಲ್ಲದಂಗೆ ಹಾಗಲಕಾಯಿ ಪಲ್ಯ ಅಥವಾ ಹಾಗಲಕಾಯಿ ಗ್ರೇವಿನ ಹೇಗೆ ಮಾಡೋದು ಅಂತ. ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.